ನೋಡಿ ತಮಗೆ ನಾರ್ತ್ ಅನ್ನೋದು ಅತಿ ಕೆಟ್ಟದೊಳಗ ಕೆಟ್ಟ ಅದು ಗೊತ್ತಿರಲೇ ನಿಮಗೆ ಉತ್ತರಕ್ಕೆ ನೀವು ಎಂದ್ರ ಬಾಗ್ಲಾದ್ ಇಟ್ಕೊಂಡಿದ್ರ ಅಂತಂದ್ರೆ ಲೈಫ್ ಮಿಸಬಲ್ ಮಾಡುವಂತದ್ದು ಅದೇ ನಾರ್ತ್ ಇರೋದನ್ನ ನಾರ್ತ್ ಈಸ್ಟ್ ಫಾರ್ಟಿ ಫೈವ್ ಡಿಗ್ರಿ ಟಿಲ್ಟ್ ಆಗಿತ್ತು ನಿಮ್ಮ ಮನಿ ಡೋರ್ ಅಂತಂದ್ರೆ ಸಾಕಷ್ಟು ಅಂದ್ರೆ ಅತಿ ಒಳ್ಳೇದ್ರೊಳಗ ಅತಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈಸ್ಟ್ ಹಾ ನಾರ್ತ್ ಈಸ್ಟ್ ಇವನ್ ಪಶ್ಚಿಮ ಸಹಿತ ದಿಕ್ಕು ಪಶ್ಚಿಮಿಗೆ ಮುಖ್ಯ ದ್ವಾರ ನಿಮ್ ಮನೆಯದಾಗಲಿ ಅಥವಾ ಉದ್ಯೋಗ ಸ್ಥಳದ ಪಶ್ಚಿಮದಿತ್ತು ನೀವು ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ ಅದೇ ಉತ್ತರ ಒಳ್ಳೇದು ಅಥವಾ ಪೂರ್ವ ಒಂದು ಟ್ರೆಂಡ್ ಕೊಟ್ಟಿದ್ದಾರೆ ಮೂವತ್ತು ನಲವತ್ತು ವರ್ಷದಲ್ಲಿ ಪ್ರಚಲಿತ ವಾಸ್ತುವಿನಲ್ಲಿ ಆ ರೀತಿ ಏನಾರ ಹೋದ್ರೆ ನಿಮ್ಗೆ ಬಹಳ ಅಂದ್ರೆ ತೊಂದರೆದಾಯಕ ಆಗತ್ತ ಲೈಫ್ ಏನಪ್ಪ ಲೈಫ್ ನಲ್ಲಿ ಏನು ನಾನು ಸಾಧನೆ ಮಾಡಲಿಲ್ಲ ಅಂತ ಅನ್ನೋಷ್ಟು ಮಟ್ಟಿಗೆ ಹೋಗುತ್ತೆ ಈ ಮುಖ್ಯ ದ್ವಾರದಿಂದ ಅದಕ್ಕೆ ಸ್ವಲ್ಪ ನೀವು ಲಕ್ಷ ವಹಿಸ್ಬೇಕು ಪಶ್ಚಿಮ ಪಶ್ಚಿಮ ಒಳ್ಳೇದು ನೋಡಿ ಅದು ನೈಂಟಿ ಪರ್ಸೆಂಟ್ ಪ್ಲಸ್ ಇವಾಗ ಅಲ್ಲ ನಾರ್ತ್ ಈಸ್ಟ್ ಜಾಗದಲ್ಲಿ ಇದೆ ಅಲ್ಲ ಹಾ ಅದು ಏನಂದ್ರೆ ನಾರ್ತ್ ಈಸ್ಟ್ ಡೋರ್ ಅಲ್ರಿ ಗೊತ್ತಿರ್ಲಿ ಇದೇ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಮಾಡ್ತಾ ಇರೋದು ಜನ ಅಂದ್ರೆ ನೀವು ನಾರ್ತ್ ಈಸ್ಟ್ ಅಲ್ಲಿ ತಗೊಂಡ್ ಹೋಗಿ ಬಿಟ್ರೆ ಅದು ನಾರ್ತ್ ಈಸ್ಟ್ ಡೋರ್ ಅಂತ ಹೇಳ್ತಾರೆ ಅದು ಈಸ್ಟ್ ಡೋರ್ ನಾರ್ತ್ ಈಸ್ಟ್ ಜಗಾ ಅದನ್ನೇ ನೀವು ಫಾರ್ಟಿ ಫೈವ್ ಡಿಗ್ರಿ ಟಿಲ್ಟ್ ಮಾಡಿದಾಗ ನಾರ್ತ್ ಈಸ್ಟ್ ನೋಡ್ತಿರ್ಬೇಕು ಆ ಡೋರ್ ಅದನ್ನ ನೀವು ಮಾಡಾಕ್ ಅದನ್ನ ಕಾರ್ಪೆಂಟ್ರಿ ವರ್ಕ್ ಲಿಂದ ಮಾಡಿಸಿ ಈಗ ಏನು ಈಸ್ಟ್ ಅನ್ನೋದು ಮೈನಸ್ ಸೆವೆಂಟಿ ಮೈನಸ್ ಸೆವೆಂಟಿ ಪರ್ಸೆಂಟ್ ಇದ್ದಾಗ ಒಂದ್ ಏನೇ ಕೆಲಸ ಮಾಡಿದ್ರು ಬ್ಯಾಡ್ಕಿಗೆ ಹೋಗಿರುತ್ತೆ ಆಮೇಲೆ ಏನೇ ಕೆಲಸ ಮಾಡಕ್ ಹೋದಾಗ ಸೋ ಮಿನಿ ಅಬ್ಸ್ಟ್ರಕ್ಷನ್ ಸರ್ಟನ್ ಟೈಮ್ ಕೋರ್ಟ್ ಮ್ಯಾಟರ್ಗೆ ತಗೊಂಡು ಹೋಗುತ್ತೆ ಏನ್ರಿ ಕೋರ್ಟ್ ಇಶ್ಯೂ ಆಗಿ ಕುಂದಿರುತ್ತೆ ಒಂದ್ಸಲ ಕೋರ್ಟ್ ಮ್ಯಾಟರ್ ನೀವು ವಿನ್ ಆದ್ರೂ ಸಹಿತ ಅದಕ್ಕಿಂತ ಹೆಚ್ಚಿಗೆ ಹಣ ಕಳ್ಕೊಂಡ್ ಬಿಟ್ಟಿರ್ತೀರಿ ಆಮೇಲೆ ಮತ್ತೆ ಇವನ್ ಸರ್ಟನ್ ಆಕ್ಸಿಡೆಂಟಲ್ ಚಾನ್ಸ್ ಬರುತ್ತಾ ಈಸ್ಟ್ ದಲ್ಲಿ ಏನ್ರಿ ಆಗಿದೆ ಇಲ್ಲ ಅಂದ್ರೆ ನಾನು ಇವತ್ತು ದೇವ್ರು ಕೊಟ್ಟ ದೇನಗಿರಿ ನನಗೆ ಸುಮ್ನೆ ಹಾಗೆ ಹೇಳ್ತಾ ಇಲ್ಲ ಇವತ್ ನೋಡಿ ಇವತ್ತು ಜಗತ್ತಿನಲ್ಲಿ ಯಾರು ಇವತ್ತು ವಾಸ್ತುವಿನ ಬಗ್ಗೆ ಬರ್ಕೊಂಡು ಪೂರ್ವ ಒಳ್ಳೇದು ಊತ್ರ ಒಳ್ಳೇದು ಅಂತ ತಿಳ್ಕೊಂಡು ಜನರಿಗೆ ಎಷ್ಟು ತಪ್ಪು ದಾರಿ ಎಳಿತಾರ ನಿಮ್ದ ಒಂದ್ ಎಕ್ಸಾಂಪಲ್ ಸಾಕು ನಿಮ್ದೊಂದು ಎಕ್ಸಾಂಪಲ್ ಸಾಕು ಅದನ್ನು ಮಾತ್ರ ಈಗ ಈಶಾನ್ಯ ಭಾಗದಲ್ಲಿ ಇದ್ದು ಈಶಾನ್ಯ ಬಾಗ್ಲಂತಕೊಂಡು ಹೇಳುವಂತ ಮಾತು ಬಂದಿದೆ ಇವತ್ತು ದೇಶದಲ್ಲಿ ಒಬ್ಬ ಇಂಜಿನಿಯರ್ ಈಶಾನ್ಯ ಬಾಗ್ಲೆ ಪೂರ್ವದ ಬಾಗ್ಲಾದು ಅಣ್ಣು ಮಟ್ಟಿಗೆ ಇವತ್ತಿಗೂ ಒಬ್ರು ಅದ್ರ ಬಗ್ಗೆ ಲಕ್ಷ ಕೊಟ್ಟಿಲ್ಲ ಇದೇ ಮಾತನ್ನ ನಾನು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಿನಲ್ಲಿ ಕೊಟ್ಟಾಗ ರಿಟೈರ್ಡ್ ಆದ ಇಂಜಿನಿಯರ್ಸ್ ಇವತ್ತು ಕಣ್ಣು ತಗ್ಸಿದ್ರಿ ಗುರುಜಿ ನಮ್ದು ತಿಕೊಂಡಂತ ಮಾತನ್ನ ಹೇಳಿದಂಥದ್ದು ಅದಕ್ಕೆ ಲೈಫ್ ಭಾಳ ಮಿಸ್ರೇಬಲ್ ಆಗುತ್ತೆ ಇವತ್ತು ನೋಡಿ ನಾನು ಬರೀ ನಿಮ್ಮ ಡೋರ್ ಮೇಲೆ ಹೇಳಿದೆ ಇನ್ನು ಒಳಗಡೆ ಇದ್ದಾಗ ಪೂರಾ ನಕ್ಷೆ ನೋಡಿದ್ರೆ ಏನು ಪರಿಸ್ಥಿತಿ ಆಗ್ಬೋದು ಅಂತ ಮಟ್ಟಿಗೆ ಹೇಳುವಂಥದ್ದು ಅದಕ್ಕೆ ಸ್ವಲ್ಪ ಲಕ್ಷ ವಹಿಸ್ರಿ ಇದಕ್ಕೆ ಗುರುಜಿ ಶಬ್ದದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅದರಲ್ಲೂ ಪ್ರಮುಖವಾಗಿ ನೀವು ಈ ಗಂಟಾ ಬಳಸಿ ಅದರ ನಾದವನ್ನ ಬಗ್ಗೆ ಸಾಕಷ್ಟು ಮಹತ್ವ ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಗಂಟಾ ಶಬ್ದಕ್ಕಿರುವ ಸ್ಥಾನ ಅದು ಇವನ್ನ ನಾನು ವಾಸ್ತು ಮಾಡಿದಾಗ ಒಂದು ಹತ್ತು ಮೆಟೀರಿಯಲ್ ಅನ್ನು ವಾಸ್ತು ಮೆಟೀರಿಯಲ್ ಕೊಡ್ತಾ ಇದೀವಿ ಹತ್ತು ಮೆಟೀರಿಯಲ್ ಅಂತ ಸುಮ್ಮನೆ ಹಂಗ ವಾಸ್ತುವುದಂತಲ್ಲ ಅದಕ್ಕೊಂದು ಒಂದು ವೈಜ್ಞಾನಿಕ ಹಿನ್ನೆಲೆ ಇದ್ದಂತ ಅವೆಲ್ಲ ಮೆಟೀರಿಯಲ್ಸ್ ಇದಾವೆ ಇವತ್ತೊಂದು ಗಂಟಿಯದ ಬಗ್ಗೆ ತಾವು ಕೇಳಿದ್ರಿ ನಾನೊಂದು ಗಂಟೆ ಅವ್ರಿಗೆ ಕೊಡ್ತೀನಿ ಯಾವುದು ಓಂ ಬೆಲ್ಲ ಅಂತಿಕೊಂಡು ಓಂ ಬೆಲ್ಲ ಅನ್ನೋದು ಅಂತಂದರೆ ಹೆಂಗೆ ಈ ಗಂಟಿಗೆ ಮಹತ್ವದ್ದು ಒಂದು ಮೊದಲು ಹೇಳ್ತೀನಿ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಕೂತ್ಕೋತೀವಿ ಶಾಂತಿ ಸಿಗುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡಿಂದ ಅದೇ ನಮ್ಮ ಮನೇಲಿ ನಮಗೆ ಶಾಂತಿ ಇಲ್ಲ ಇದು ಯಾಕಪ್ಪ ಅನ್ನೋ ಅಂದ್ರೆ ಅಲ್ಲಿ ಕೊಡುವಂಥ ಶಾಂತಿ ದೇವರಲ್ಲ ಗಂಟಿ ಹೂವು ಆಮೇಲೆ ನೀರು ಆ ಗಂಟಿ ಏನು ಅಂದ್ರೆ ಒಂದು ಗಂಟೆ ಹೊಡೆದಾಗ ಅಲ್ಲಿಂಥ ನೆಗೆಟಿವ್ ಎನರ್ಜಿನ ಹೋಗುತ್ತೆ ಮೋರ್ ಆಫ್ ಮೂರ್ ಪಾಸಿಟಿವ್ ಎನರ್ಜಿ ಇದ್ದಾಗ ಖುಷಿ ಒಂದು ವಾತಾವರಣ ಬರುತ್ತೆ ಈ ಹೆಂಗೆ ದೇವಸ್ಥಾನದಲ್ಲಿ ಶಾಂತತೆ ಕೊಡೋ ದೇವ್ರಿಗಿಂತ ಈ ಸೈನ್ಸ್ ಕೊಡುತ್ತೆ ಅನ್ನೋದು ನಾನು ಕಣ್ಕೊಳೋಂಥದ್ದು ಅದೇ ರೀತಿ ಈ ಗಂಟೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇದು ಒಂದು ಗಂಟೆ ನೋಡಿ ಅಂದರೆ ಒಂದು ಸಲ ಹೊಡೆದ್ರೆ ಹೆಂಗೆ ಬರುತ್ತೆ ಇನ್ನೂ ಎಷ್ಟೊತ್ತನ ಇದೆ ನೋಡಿ ಇನ್ನ ಸೌಂಡಿದೆ ಇನ್ನೂ ಸೌಂಡಿದೆ ಇನ್ನೇ ಸೌಂಡಿದೆ ಇನ್ನೇ ಇದೆ ಅಂದರೆ ಇದು ಒಂದು ಇಷ್ಟು ಸ್ವಲ್ಪ ನೀವು ಕೇಳ್ಕೊಂಡಾಗ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಮನುಷ್ಯ ಅಂದ್ರೆ ನೀವು ಆ್ಯಕ್ಚುಯಲ್ ರಿಯಲ್ ಫ್ಯಾಕ್ಟ್ನಾಗ ನೋಡ್ಕೊಂಡ್ಬಿಟ್ರೆ ಏನೋ ಒಂದು ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಲ್ಲ ಇದೇ ಗಂಟೆಯನ್ನು ನಾನು ದೇವ್ರ ಮುಂದೆ ಹೊಡಿ ಅಂತ ಹೇಳಲ್ಲ ಪ್ರತಿ ಮೂಲಿ ಮೂಲಿಗೆ ಹೋಗಿ ಮನೆ ತುಂಬ ಮಾರ್ನಿಂಗು ಮತ್ತು ಈವ್ನಿಂಗು ಎರಡು ಹೊತ್ತು ಗಂಟೆಯನ್ನು ಹೊಡೀರಿ ಅಂತ ಹೇಳಿರ್ತೈತಿ ಕೇಳ್ತಾರೆ ವಿಚಿತ್ರ ಏನು ರೀ ಮನೆ ಮುಂದೆ ಹೋಗಿ ಮೂಲಿ ಮೂಲಿಗೆ ಹೆಂಗೆ ಹೊಡಿಯೋದು ಅಂತ ತಿಳ್ಕೊಂಡು ಅಂತ ಉದ್ದೇಶ ಇಷ್ಟೇ ಆ ಮನೆಯಲ್ಲಿ ಏನು ಅವ್ರು ಹೊರಗಿಂದ ಬರ್ತಾರೆ ನೆಗೆಟಿವ್ ಎನರ್ಜಿ ಬಂದಂಥದ್ದು ಆ ನೆಗೆಟಿವ್ ಎನರ್ಜಿನ ಈ ಗಂಟೆ ಕ್ಲಿಯರ್ ಮಾಡುತ್ತೆ ಅದಕ್ಕೆ ನನ್ನ ವಾಸ್ತುವಿನಲ್ಲಿ ಇವತ್ತು ಯಾರು ಮಾಡ್ಕೊಂಡಿದ್ದಾರೆ ಆ ಒಂದು ತಿಂಗಳಲ್ಲಿ ಏನೋ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ತಿಳ್ಕೊಂಡು ನಾವು ತರ್ಟಿ ಡೇಸಿಗೆ ಕಾಲ್ ಮಾಡ್ತೀವಿ ಫಸ್ಟ್ ಕಾಲ್ ಹಿಂಗೆ ಆರು ತಿಂಗಳ ಗಟ್ಟಲೆ ಮಾಡ್ತಿರ್ತೀವಿ ಫಸ್ಟ್ ಕಾಲ್ದಲ್ಲಿ ಈ ಮಾತನ್ನು ಹೇಳ್ತಾರೆ ಇಲ್ಲ ನನಗೆ ಯಾಕೋ ಮೊದ್ಲಿನಿಂತ ಸಮಾಧಾನ ಅನ್ನಿಸ್ತಾ ಇದೆ ಮೊದ್ಲಿನ ಮನೆಗಿಂತ ಈ ಡಿಫ್ರೆನ್ಸ್ ಅಂತಂದರೆ ಅಲ್ಲಿ ಏನು ಕೆಲಸ ಮಾಡಿದೆ ಅಂದರೆ ಈ ಗಂಟೆ ಅದಕ್ಕೆ ನಾನು ನನ್ನ ವಾಸ್ತುವಿನಲ್ಲಿ ಗಂಟೆಗೆ ಬಹಳ ಮಾತು ಕೊಡ್ತಾ ಇರೋದು ಈ ಗಂಟೆಯನ್ನು ನಾವು ದಿನಂಪ್ರತಿ ಹೊಡ್ಕೋತಿದ್ರೆ ಇವತ್ತು ನಾನು ತರುವಂಥದಲ್ಲ ನಾನು ಸಣ್ಣವನಿದ್ದಾಗ ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಮನೆ ನಮ್ಮ ಅಜ್ಜನವರು ಇದನ್ನು ಇದನ್ನು ಪ್ರತಿನಿತ್ಯ ಐತಲ್ಲ ಮುಂಜಾನೆ ಒಮ್ಮೆ ಸಂಜಿನೇಗೊಮ್ಮೆ ಅವರು ಪೂಜೆ ಆದಿಕೊಳ್ಳಿ ಗಂಟಿ ಹೊಡೆಯುವಂಥದ್ದು ಮಣ್ಣು ತುಂಬ ಹೋಗಿ ಹೊಡಿತಿದ್ರು ಅವರು ಅವಾಗ ನನಗೆ ಗೊತ್ತಿರಲಿಲ್ಲ ಇದು ಏನಪ್ಪ ಅಂತದಂತೆ ನಾನು ಯಾವಾಗ ಈ ಸರಳ ವಾಸ್ತುವನ್ನು ಭಾಳ ಅಧ್ಯಯನವಾಗಿ ಹೋಗಿ ಒಂದು ಅವಿಷ್ಕಾರ ಮಾಡಿದ್ದು ಇದ್ರದ್ದ ಮಹತ್ವ ಏನೈತೆ ಅಂತ ನಾನು ಕಂಡುಕೊಂಡಿದ್ದೆ ಅಂದರೆ ಸಾಮಾನ್ಯವಾಗಿ ಹೇಳ್ತಾರೆ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಗಂಡು ಮಕ್ಕಳು ಮಾತ್ರ ಹೊಡಿಬಹುದು ಆ ಥರ ದಿನ ಇದಕ್ಕೇನೂ ಸಂಬಂಧ ಇಲ್ಲರಿ ಅಂದರೆ ಏನೇನಾದ್ ಬರ ಯಾಕೆ ಇನ್ನೊಂದು ನೋಡ್ರಿ ಮತ್ತೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ನಂದು ಗಂಟಿ ಅಂತ ಹೇಳ್ತಿಲ್ಲ ವಾಸ್ತು ಮಾಡಿ ಬಂದು ಇದು ಗಂಟೆ ಹೊಡಿಯೋದಂತ ಇಲ್ಲ ರೀ ಒಂದ್ಸಲ ನಾವು ಹೆಂಗೆ ಮಾಡಬೇಕು ನಾವು ಹೊಡಿದಾಗೋದಿಲ್ಲಲ್ಲ ಹಿಂಗಂತಂದು ನಾನು ಅವ್ರಿಗೆ ಹೇಳ್ತೀನಿ ಗಂಟಿ ನೀವು ಹೊಡಿಬೇಕಾಗಿಲ್ಲ ನಿಮ್ಮ ಮನೆಗೆ ಕೆಲಸದವಳು ಬರ್ತಾಳಲ್ಲ ಅವಳು ಗಂಟಿ ಹೊಡೆದು ಸಹಿತ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಕೊಡೋದು ಎಷ್ಟು ಸೈನ್ಸ್ ಇದೆ ಅಂದ್ರೆ ಯಾರು ಹೊಡಿತಾರ ಅದು ಮುಖ್ಯ ಅಲ್ಲ ಹೊಡೆದಿಂದ ಅದ್ರ ಏನು ನಾದಿದೆಯಲ್ಲ ಅದು ನಾದ ನೆಗೆಟಿವ್ನ ಕ್ಲಿಯರ್ ಮಾಡ್ಕೊತೋಗುವಂಥದ್ದು ಯಾರು ಹೊಡ್ಯಾಕತ್ತಾರ ಅನ್ನೋದು ಇದರಲ್ಲಿ ಮುಖ್ಯ ಇಲ್ಲ ಮತ್ತು ಅವಾಗ ಏ ಹಿಂಗೆ ಇದ್ರೆ ಆಯ್ತು ಬಿಡ್ರಿ ನಮ್ಮಲ್ಲಿ ಕೆಲಸದೊಳಗೆ ಒಳಗೆ ನಾನು ಕೆಲಸ ಮಾಡಿಸ್ತೇನೆ ಅಂತ ಓಕೆ ಸೊ ಇವಾಗ ಸುರೇಶ್ ಕರೆ ಮಾಡಿದರೆ ಸುರೇಶ್ ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ ನಮಸ್ತೆ ಮೇಡಮ್ ನಮಸ್ತೆ ಗುರುಜಿ ಇದಾರೆ ಮಾತಾಡಿ ಅವ್ರ ಹೇಳಿ ಹೇಳಿ ಸುರೇಶ್ ಅವ್ರು ಹೇಳಿ ಹಾಂ ಗುರುಜಿಯವರ ಡೇಟ್ ಆಫ್ ಬರ್ತ್ ಬಂದು ತರ್ಟೀನ್ ಫೈವ್ ನೈನ್ಟೀನ್ ಏಯ್ಟಿ ತ್ರೀ ನೈನ್ ಫೈವ್ ನೈನ್ಟೀನ್ ಏಯ್ಟಿ ತ್ರೀ ಹಾಂ ಸೊ ಆ್ಯಕ್ಚುಲಿ ಇನ್ನೂ ಮ್ಯಾರೇಜ್ ಆಗಿಲ್ಲ ಇನ್ನೂ ಮ್ಯಾರೇಜ್ ಆಗಿಲ್ಲ ಹೌದು ಹಾಂ ನೋಡಿ ಇದು ನಿಮಗೆ ಸೌತ್ ವೆಸ್ಟ್ ಅನ್ನೋದು ಅತಿ ಒಳ್ಳೆಯದಿಕ್ಕು ಸೌತ್ ವೆಸ್ಟ್ ಹಾಂ ಸೌತ್ ವೆಸ್ಟ್ ಅಂದರೆ ವಾಯು ನೈಋತ್ಯ ಅಂತಾರ ನೈಋತ್ಯ ದಿಕ್ಕು ಅಂದರೆ ನಿಮ್ಗೆ ಅತಿ ಒಳ್ಳೆಯದಿಕ್ಕು ಏನ್ರಿ ಈಗ ವೆಸ್ಟ್ ಅಲ್ಲೇ ಇದೆ ಈಗ ಅಲ್ಲ ವೆಸ್ಟ್ ಈಸ್ ಆಲ್ಸೋ ವೆರಿ ಗುಡ್ ಡೈರೆಕ್ಷನ್ ನಿಮಗೆ ಅಂದ್ರೆ ಏಯ್ಟಿ ಪರ್ಸೆಂಟ್ ಪ್ಲಸ್ ಇನ್ನು ಮ್ಯಾರೇಜ್ ಅಂದಾಗ ಮ್ಯಾರೇಜ್ ಒಂದು ಜಗ ಇರುತ್ತೆ ಈಗ ವೆಸ್ಟ್ ಇತ್ತಂತಂದ್ರೆ ನಿಮ್ಗೆ ಒಳ್ಳೆ ಮತ್ತದು ಆದ್ರೆ ಮನೆಗಡೆ ಒಳಗಡೆ ಹೋದಾಗ ಎಲ್ಲ ನಕ್ಷನ್ ಹಾಕೊಂಡು ನೋಡಿದಾಗ ಸಪೋಸ್ ನೀವು ಅಲ್ಲಿ ಏನಾರ ಒಂದು ಸೌತ್ ವೆಸ್ಟ್ ದಲ್ಲಿ ಪೋರ್ಷನ್ ಏನಾರ ಒಂದು ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಅಥವಾ ಕೈ ತೊಳ್ಕೊಳ್ಳೋದು ಅಲ್ಲಿ ಏನಾರ ನಿಮಗೆ ಬಂದಿತ್ತು ಅಂತಂದ್ರೆ ಸ್ವಲ್ಪ ಮ್ಯಾರೇಜ್ ಇಫೆಕ್ಟ್ ಕೊಡೋದಾ ಮತ್ತೆ ಡಿಲೇ ಮಾಡಿಸಿ ಹಾಂ ಅದಕ್ಕೆ ನಿಮ್ಮ ಮನೆಯಲ್ಲಿ ಹೇಗಿದೆ ಅಂತ ಅನ್ನೋದು ಒಂದು ನಕ್ಷೆಯನ್ನು ಕಳಿಸಿದರೆ ನಾನು ವೆಬ್ಸೈಟ್ ಮೂಲಕ ನಾನು ನೋಡಿ ಹೇಳ್ಬೋದು ಅಥವಾ ಇನಿಷಿಯಲಿ ನಮ್ಮ ಎಕ್ಸ್ಪರ್ಟ್ಸ್ ಬಂದು ಅದನ್ನು ಮನೆಯನ್ನು ನೋಡಿಕೊಂಡು ಯಾವ ರೀತಿ ಇದೆ ಅದಕ್ಕೆ ತೊಂದರೆ ಮತ್ತು ಬೇರೆ ಯಾವ ಬರಲಿಕ್ಕೆ ಕಾರಣ ಇತ್ತು ಅಥವಾ ಇದು ನಿಮ್ಮದು ಎಂಟ್ರಿ ವೈಸ್ ಇಟ್ ಈಸ್ ಅ ವೆರಿ ಗುಡ್ ಅದರಲ್ಲಿ ಎರಡು ಮಾತಿಲ್ಲ ಸ್ವಲ್ಪ ಅದನ್ನು ನೀವು ನೋಡಿಸಿದ್ರಂದ್ರೆ ನಾನು ಒಳ್ಳೇದಂತ ನಾನು ಹೇಳ್ಬೋದು ಮುಂದೆ ಪರಿಹಾರ ತಗೊಳ್ಳೋದು ಬಿಡೋದು ನಿಮ್ಮ ವಿಚಾರ ಓಕೆ ಸೊ ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ಗುರುಜಿ ಜೊತೆ ಮಾತಾಡಬಹುದು ಒಂದು ವೇಳೆ ಸರಳ ವಾಸ್ತುವಿನ ಸೇವೆಯನ್ನ ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎಂಟು ಆರು ಏಳು ಐದು ಐದು ಅಥವಾ ಏಳು ಐದು ಆರು ಜೊತೆಗೆ ವೆಬ್ಸೈಟ್ ಮೂಲಕ ಕೂಡ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸರಳ ವಾಸ್ತು ಡಾಟ್ ಕಾಮ್ ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವುದಕ್ಕೂ ಶುಭ ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿಬಹುದು ಈಗ ಒಂದು ಸಣ್ಣ ವಿರಾಮ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ